ಏನ್ ಜಾನಿಗಳೇ ಸುಮ್ಮನೆ ತೆಪ್ಪ ಕೂತ್ಬಿಟ್ಟಿದ್ದೀರಾ ಯಾಕೆ ಏನ್ ಸಮಾಚಾರ ಏನ್ ಡಾಕ್ಟ್ರೆ ಮತ್ತೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ ಪೇಷಂಟ್ ಅಲ್ಲಿರ್ತಾರೋ ಡಾಕ್ಟರ್ ಅಲ್ಲಿಗೆ ಸಾಜಾರ ಆಗ್ಬಿಡ್ತಾರೆ ಮನೆಯಲ್ಲಿ ಯಾರು ಪೇಷಂಟ್ ಇಲ್ಲ ಡಾಕ್ಟ್ರೆ ನೀವೇ ಪೇಷಂಟ್ ಕಂಡ್ರೆ ನನಗೆ ಏನ್ರಿ ಆಗಿದೆ ನಾನು ಆರಾಮಾಗಿದ್ದೀನಿ ನೀನು ದೈಹಿಕವಾಗಿ ಆರಾಮಾಗಿದ್ಯಾ ಆದ್ರೆ ಮಾನಸಿಕವಾಗಿ ನೀನು ಅಸ್ವಸ್ಥ ಆಗಿದ್ಯಾ ನೀವೆಲ್ಲ ನಂಗೆ ಟೆನ್ಷನ್ ಕೊಡಕ್ಕೆ ಅಂತಾನೆ ಹುಟ್ಟಿದ್ರೇನ್ರಿ ನಾನು ಹುಟ್ಟಿದ್ದೀನಿ ಅಂತ ನೀನು ಟೆನ್ಷನ್ ಆಗಿದ್ಯಾ ಜೊತೆಗೆ ಇನ್ನೊಂದು ಹುಟ್ಟಿದೆ ಅಂತ ಹೈಪರ್ ಟೆನ್ಷನ್ ಆಗ್ತಿದ್ಯಾ ಅಂತೆ ವೇಸ್ಟ್ ಮಾತೆಲ್ಲ ಕೇಳೋಕೆ ನಂಗೆ ಟೈಮ್ ಇಲ್ಲ ರಿಪೋರ್ಟ್ ಏನು ಬಂದಿದೆ ಹೇಳಿ ತುಂಬಾ ಬಿಜಿ ಕವಿತೆ ಬರ್ಬರ್ ಬಿಸಾಕ್ತಾರೆ ಜ್ಞಾನ ಬಿಟ್ಟಾಕ್ ಕೊಡ್ತೀನಿ ಮುರುಕುತ್ಕ ನಿನ್ನೆ ಪುಟ್ಮಲ್ಲಿ ಅವ್ರ ಮನೆಗೆ ಬಂದ್ರೆ ನೋಡಿದ ತಕ್ಷಣ ಪ್ರೆಗ್ನೆಂಟು ಅಂತಂದೆ ಅಂತ ಹಾಗೆ ಹೀಗೆ ನೀನ್ ಡಾಕ್ಟರ್ ಅಂತೆಲ್ಲ ಕೇಳಿದ್ಯಲ್ಲ ಲೈ ಬ್ಲಡ್ ಯೂರಿನ್ ಅದು ಇದು ಎಲ್ಲ ಟೆಸ್ಟ್ ಮಾಡಿಸ್ಕೊ ಬಂದಿನ್ ಕಣ ಏನಂತ ರಿಪೋರ್ಟ್ ಬಂದಿದೆ ಪುಟ್ಮಲ್ಲಿ ಅವ್ರು ಪ್ರೆಗ್ನೆಂಟ್ ಅಲ್ಲ ಅಂತ ಬಂದಿದ್ಯಾ ಇಂಡಿಯಾ ಮ್ಯಾಚ್ ಗೆತ್ತಿದೆ ಅಂತ ಬಂದಿದೆ ಯಾವ ಸೀಮೆ ಮನುಷ್ಯನಯ್ಯ ನೀನು ಅಲ್ಲಯ್ಯ ಎದುರು ಮನೆಯಲ್ಲಿ ಖುಷಿ ವಿಚಾರ ನಡೀತಿದೆ ಅಂತಂದ್ರೆ ನೀನು ಖುಷಿ ಪಡೋದು ಬಿಟ್ಬಿಟ್ಟು ನಾನ್ಸೆನ್ಸ್ ಅಲ್ಲ ಯೋಚನೆ ಮಾಡ್ತಿಲ್ಲ ನಾನು ಯಾವ ಸೆನ್ಸ್ ಅಲ್ಲ ಅದ್ರ ಯೋಚನೆ ಮಾಡ್ಲಿ ಮೊದಲು ರಿಪೋರ್ಟ್ ಏನ್ ಬಂದಿದೆ ಅಂತ ಹೇಳ್ರಿ ಇನ್ನೇನ್ ಬರುತ್ತೆ ಪುಟ್ಮಲ್ಲಿ ಅವರು ಪ್ರೆಗ್ನೆಂಟ್ ಅಂತ ಬಂದಿದೆ ಕುಸು ಕುಸು ಈಗ ಬಂದ್ಯ ಅಲ್ಲ ಪುಟ್ಮಲ್ಲಿ ಯಾರ್ ಬಂದ್ರೆ ನೋಡು ನಾಚಿಕೆ ನೋಡು ಕೈ ತೆಗಿ ಮುಖ ನೋಡ್ಬೇಕು ಹೋಗಿ ಅಂತೇವ ನಂಗೆ ನಾಚಿಕೆ ಆಯ್ತಾನೆ ಅಲ್ಲ ಪುಟ್ಮಲ್ಲಿ ಬಂದಿರೋ ನಮ್ಮ ಮೊವ್ವ ಕಮ್ಮೆ ತಗ ಕೈನ ಏ ನನ್ ಮಗನೇ ಹಂಗೆಲ್ಲ ಗದ್ರಬೇಡಕ್ಕಲ್ಲ ನೀನ್ ಈ ತರ ಗದ್ರಿದ್ರೆ ನನ್ ಕೂಸು ಹೊಟ್ಟೆಲಿರೋ ಕೂಸ್ಗೆ ಕಿವಿ ನೋಯ್ತದೆ ನಮ್ಮವ್ಗ ಮೊಮ್ಮಗ ಮೇಲೆ ಎಪ್ಪಟಿ ಪ್ರೀತಿ ಅದ ನೋಡು ಬರೀ ಪ್ರೀತಿ ಅಷ್ಟೇ ಅಲ್ಲ ಪ್ರಾಣನೇ ಇಟ್ಕೊಂಡಿವ್ನಿ ಅದ್ಯವ ಹಂಗಾರ ಇದು ನೆಲ ತಂದಿರೋದ್ ನನ್ಗೋಸ್ಕರ ಅಲ್ಲ ನಿಮ್ ಮಗಿಗೋಸ್ಕರನ ನೀನ್ ತಿಂದ್ರೇನೆ ಕೂಸು ಮಗುಗ್ ಹೋಗೋದು ಅದ್ಯವ ಏನೇನ್ ತಿಂಡಿ ತಂದಿದ್ದೇನೆ ಎಲ್ಲ ನಿನ್ಗೆ ಇಷ್ಟವಾಗಿರೋದನ್ನೇ ತಂದಿವ್ನಿ ಚಕ್ಲಿ ಕೋಡ್ಬಳೆ ಪೊರಿ ಉಂಡೆ ರವೆ ಉಂಡೆ ಅದ್ಯವ ಇದನ್ನೆಲ್ಲ ತಂದಿರೋದು ನನ್ಗೋಸ್ಕರವ ಅಯ್ಯ ಅದನ್ನು ಕೇಳ್ತಿಯಲ್ಲ ಕೂಸು ಅಷ್ಟು ದೂರದಿಂದ ನಿನ್ಗೋಸ್ಕರನೇ ತಾನೇ ತಂದಿರೋದು ಹಂಗಾರೆ ಪುರಿ ಉಂಡೆ ತಿನ್ನ ತಿನ್ವಿ ಅಂತೆ ಮೊದಲು ನಿಮ್ಮಿಬ್ರು ದೃಷ್ಟಿ ತೆಗಿತೀನಿ ಹಾದಿ ಕಣ್ಣು ನಾಯಿ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಕಂಡವ್ರ ಕಣ್ಣು ಎಲ್ಲರ ಕಣ್ಣು ಹೋಗ್ಲಿ ಕೂಸು ನೀನುಗಿ ನೀನು ಹೋಗಿಲ್ಲ ಏ ನಾನು ಹೇಳಿದ್ದು ಶಾಸ್ತ್ರಕ್ಕೆ ಹೋಗಿ ಅಂತ ನನ್ನ ಮುಖಕ್ಕಲ್ಲ ಅತ್ಯಮ್ಮ ಈಗ ತಿನ್ಲ ತಿನ್ನು ಕುಸು ನಾನೇ ತಿನ್ನಿಸ್ಲ ಅವ ನನಗ ಈ ಸೀ ಸುದ್ದಿಗೆ ನೀನೇ ಅಲ್ವಿರಲ್ಲ ಕಾರಣ ಜಮೈಸು ಅತ್ಯವ್ವ ನಂಗೆ ಮಾವಿನಕಾಯಿ ತಿನ್ಬೇಕು ಅನಿಸ್ತದೆ ಅಯ್ಯೋ ನನ್ ಬುದ್ಧಿಗಿಷ್ಟು ಬಸ್ರಿ ಹೆಂಗ್ಸಿಗೆ ಬೇಕಾಗಿರೋ ಹುಳಿ ಮಾವಿನಕಾಯಿನೇ ಮರ್ತು ಬಂದಿವ್ನಿ ನೀನೇನು ಬೇಜಾರು ಮಾಡ್ಕೋಬೇಡ ಇವನ್ನ ಮಾರ್ಕೆಟ್ ಕಳಿಸಿ ನಿನ್ ಮಾವಿನಕಾಯಿ ತರಿಸ್ಕೊಡ್ತೀನಿ ಹಲೋ ಹೇಳಿ ಮುಂಕೊಂಡು ಹೇಳಿ ನಾನೇ ಶ್ರೀರಾಮಚಂದ್ರ ಗೌಡ ಮಾತಾಡ್ತಾ ಇರೋದು ಆಯ್ತು ಸರ್ ಈಗಲೇ ಈಗಲೇ ಬರ್ತೀನಿ ಬದ 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 ಬದ್ರಿ ಸಾ ಅವೇ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕವಾ ಏನಪ್ಪ ಅದು ಅವೇ ನನಗ 1,00,000 ರೂಪಾಯಿ ಆರ್ಡರ್ ಸಿಕ್ಕದೆ ಈಗಲೇ ಮೀಟಿಂಗ್ ಹೋಗ್ಬೇಕಂತ ನೋಡ್ದ್ಯಾ ನನ್ನ ಮೊಮ್ಮಗು ಬರೋ ಹೊತ್ತಿನಲ್ಲಿ ಎಲ್ಲ ಒಳ್ಳೇದೇ ಆಯ್ತದೆ ಹೋಗ್ಬಾ ಮಗನೇ ಅವೇ ನಾನು ಹೊಂಟೋಗ್ಬಿಟ್ರೆ ನಮ್ಮ ಪುಟ್ಮಲ್ಲಿಗೆ ಮಾವಿನಕಾಯಿ ತಂದ್ಕೊಡೋರು ಯಾರ ನೀನೇನು ಯೋಚನೆ ಮಾಡಬೇಡ ನಾನು ತಂದ್ಕೊಡ್ತೀನಿ ಅಕಸ್ಮಾತ್ ಸಿಗದೇ ಇದ್ರೆ ಯಾರ ಕೈಲಾದ್ರೂ ತರಿಸ್ಕೊಡ್ತೀನಿ ಆಯ್ತು ಕವಾ ಬರ್ತೀನಿ ಪುಟ್ಮಲ್ಲಿ ಲವ್ ಯು ಬಾಯ್ ಮರಿಗೋಣ ಮಧುರಾ ಮಗಳೇ ಮಧುರಾ
बनी आंटी अंत अज्जे आगदीरा कंग्राचुलेशन मादपन आशीर्वाद अय्यो आंटी हाँ हेलबेड़ी एला मादपन मेल हाकबिट्रे कौड्र बेजार मिटार ऐन चेनाती मगे निम्त दौडर आशीर्वाद बनी कूदाड़ पर्वा मगे आंटी ऐन बेता हम्म पुटमल मविनकाय तीन अंत आसे पट्टे ऊरी बरू तीन मविनकाय तर हटील मविनकाय कोडवा सो सारी आंटी नमने मविनकाय कूसु मविनकाय तीन अंत आसे पट्टे ऐन विषय बुटबिटू सीमंत यार करी जास्ती यारू करियो बेड़कल इले अक्पकद्रा कर्सी ऊट हाकद्रे साकु आमेल हेरिगे आदमेले तोट्टुल शास्त्र के एल्लरन्नू कर्सि ऊट हाक्सण बेस्ट ऐडिया आंटी खर्चु कड़मे आगुत्ते फंक्षन चेन्नागागुत्ते अय्य खर्चु कम्मी माडक नंतु इन्नू ओंदु ऐडिया इदे हेळ्ळ्या अदेन् हेळ्ळुड नावु एळ्ळि केळि माड्ता इरोदु श्रीमंतद फंक्षन अदक्के गंडसरे हाकबेकु बरी एण्णे कळ्ळे कर्सिद्रे खर्चु कम्मी आयतदल्वा हेंगिद्दु ऐडिया याकला बरे बड़े कर्सि कोड बड़े तक कोति आट आड़ोण जवाबारी बंद गौड्रे फंक्षन अंदमे जेन्सु लेडीसू ते कड़े आंटी पुटमल सीमंत के सीरे तक इला मगे इवत सायकाल हो नीनू नम जो बा नन कूसगे वे रेशमे सीरे तक आंटी हम बरण मधुर सीरे को चंदनवरे दावा कुड़िया अल टैप तिरगसी बरतरी बियर कुड़ीव यावत्तु प्रेग्नेंट आगिल्ल ताने इवत्तु आगिदिरा इदु हागेने यावत्तु कुडदिरलिल्ल इवत्तु कुडदिबिडि चंदन अवरे याकिंग मातडिरि नानु मट्टिगे बरोदु इष्ट इल्ल अंद्रे ओळिन मट्टिगे होंट होय्तिनि पुटमल्लि अवरे नीवु इष्ट इल्ल अंत हेळ्तिल्ल नीवु प्रेग्नेंट आगिरोदु नंगे इष्ट इल्ल चंदन अवरे आगिंद नोड्ताने अवनि निम्म प्रेग्नेंट आगिरोदु इष्ट इल्ल अंतिरल्ल बेकरे नीवु आगि ब्याड अंतवरु यारा पुटमल्लि अवरे नानु हेगे प्रेग्नेंट आगकागुत्ते यंग बेकाद्रु आगि आद्रे पुनः पुनः नानु प्रेग्नेंट आगिरोदक्के कण्ण हाकबेडि पाप नम बाबण साने कष्टपट्टवरे नम अत्यव्व इन्नू मक्कळु मरि आनिल्ल अंत नम बाबणगे बायिगे बंदंगे बैता इद्रु अदक्के नम बाबण दिन अवतर एद्दु तण्णीर वैकोंडु देवर मुंदे उळ्सेवे माड्ता इद्रु अष्टे अल्ल वारक्के एरडु दिन उपवास माड्ता इद्रु ಅವರು ಮಾಡಿರೋ ಕರ್ಮಕ್ಕೆ ಈ ದೇವರನ್ನ ಬೇರೆ ಅಡ್ಡ ತಂದಿದ್ದಾರಾ ಏನಂದ್ರಿ ಏನಿಲ್ಲ ಪುಟ್ಮಲ್ಲಿ ಅವರೇ ಅವಾಗಲೇ ಏನಾದರೂ ಇದ್ರೆ ಕೊಡಿ ಅಂದ್ರಲ್ಲ ಏನು ಬೇಕು ಹೇಳಿ ಮಾಡ್ಕೊಡ್ತೀನಿ ನಿಂಬೆಹಣ್ಣು ಸರ್ಬತ್ ಮಾಡ್ಕೊತೀರಿಯಾ ಸಾರಿ ಐ ಆಮ್ ವೆರಿ ಸಾರಿ ಮನೆಯಲ್ಲಿ ನಿಂಬೆಹಣ್ಣಿಲ್ಲ ಸಾರಿ ಬಿಡಿ ನೀರನ್ನ ಕುಡ್ಕೊತೀನಿ ಜೋನಿ ಏನು ಮಾಡ್ತಿದ್ದೀರಾ ಅಡಿಗೆ ಆಯ್ತಾ ಇನ್ನ 5 ನಿಮಿಷಕ್ಕೆ ತಟ್ಟೆಲಿ ಬಂದು ಬಿದ್ದಿರುತ್ತೆ ಪುಟ್ಮಲ್ಲಿ ಅವರೇ ಜೋನಿ ಹತ್ರ ಏನೋ ಕೇಳ್ತಿದ್ರಿ ಏನು ಬೇಕಿತ್ತು ನಿಂಬೆಹಣ್ಣು ಜ್ಯೂಸ್ ಬೇಕಂತೆ ಮಾಡ್ಕೊಡಿ ಅಟ್ಟಲಿ ನಿಂಬೆಹಣ್ಣು ಇಲ್ವಂತೆ ಬುಡಿ ಮಧುರ ಅವರೇ ನೀರನ್ನ ಕುಡ್ಕತ್ತೀನಿ ಜಾನಿ ಯು ಆರ್ ಪ್ರೆಗ್ನೆಂಟ್ ಇವ್ರು ಏನೇ ಕೇಳಿದ್ರು ಇಲ್ಲ ಅನ್ಬಾರದು ಅಂತ ಗೊತ್ತು ತಾನೆ ಹೌದು ಇಲ್ಲದೇ ಇರೋ ನಿಂಬೆಹಣ್ಣ ನಾನು ಇಲ್ಲಿಂದ ತಂದು ಕೊಡ್ಲಿ ಕೋಳಿ ಮೊಟ್ಟೆ ಇಡೋ ತರ ನಾನು ನಿಂಬೆಹಣ್ಣು ಇಡಕಾಗುತ್ತಾ ಜಾನಿ ಸಿಲ್ಲಿ ಸಿಲ್ಲಿಯಾಗಿ ಮಾತಾಡಬೇಡಿ ಮನೆಯಲ್ಲಿ ನಿಂಬೆಹಣ್ಣು ಇಲ್ಲ ಅಂದ್ರೆ ಮಾರ್ಕೆಟ್ ಇಂದ ತಗೊಂಡು ಬನ್ನಿ ಬಸ್ರಿ ಬೈಕನ ತೀರ್ಸೋದು ನಮ್ಮ ಕರ್ತವ್ಯ ಮಧುರವರೆ ಪಾಪ ಚಂದನವರು ಬೇಜಾರ್ ಮಾಡ್ಕೊಂಡ್ರು ಅನ್ನಿಸ್ತದೆ ಅಯ್ಯೋ ಪುಟ್ಮಲ್ಲಿ ಅವರೇ ಅವರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ನೀವು ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ನೀವು ಪ್ರೆಗ್ನೆಂಟ್ ನೀವು ಯಾವಾಗ ಅಂದಿರಿ ನಿಮಗೆ ಡೆಲಿವರಿ ಆದ್ಮೇಲೆ ನನ್ನ ಪ್ರೀತಿ ಫಲ ಕೊಡಲಿಲ್ಲ ಅಂತ ಬೇರೆವರು ಬಿತ್ತಿದ ಹೊಲಕ್ಕೆ ಗೊಬ್ಬರ ಹಾಕೋ ಪರಿಸ್ಥಿತಿ ಬಂದ್ಬಿಡ್ತು ಅಲ್ಲ ಮನೆಯಲ್ಲಿ ಎಲ್ಲಾ ಕೆಲಸನು ನಾನೇ ಮಾಡಿದ್ರು ನಿಮ್ಮ ಹೆಂಡತಿರಕ್ಕೂ ನನ್ನನ್ನೇ ಕಳಿಸ್ತಾರೆ ಮೊದಲೇ ನನ್ನ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ ನೀನು ತಲೆ ತಿನ್ನಬೇಡ ಸಾಯಿಸ್ಬಿಡ್ತೀನಿ ಜಾನಿಬಾಯಿ ಅವನನ್ನು ಸಾಯಿಸಿದಕ್ಕಿಂತ ಮುಂಚೆ ನನ್ನನ್ನು ಸಾಯಿಸಲ್ಲ ನರಕ ಹೇಗೆ ಉಂಟು ತಿಳಿ ನೋಡ್ಕೊಂಡು ಬರ್ತೀನಿ ಪ್ಲೀಸ್ ಪ್ಲೀಸ್ ರಾಕೆ ತಿಂತಿದ್ದಕ್ಕೆ ಲಿಂಬೆಹಣ್ಣು ಅಂತ ಹೇಳಿಲ್ಲ ನನ್ನ ಕತೆ ಯಾಕೆ ಕೇಳ್ತಿರೋ ನಮ್ಮ ಹತ್ರ ತುಂಬಾ ಟೈಮ್ ಇದೆ ಅದಕ್ಕೆ
ಕುಟುಂಬಲ್ಲಿಯವರು ಪ್ರೆಗ್ನೆಂಟ್ ಆಗಿದ್ದಾರೆ. ಅವ್ರನ್ನ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ವಿ, ಅವರು ಜ್ಯೂಸ್ ಕುಡಿಬೇಕು ಅಂದ್ರು, ನಿಂಬೆಣ್ಣೆ ತರೋದಕ್ಕೆ ಅಂತ ನನ್ನನ್ನು ಕಳಿಸಿದ್ದಾರೆ. ಈ ಬಸರಿ ಹೆಂಗಸರು ಕಥೆಯೇ ಇಷ್ಟ. ಅವ್ರು ಕೇಂಬುದು ಸಣ್ಣ ಬೈಕೆ, ಆದ್ರೆ ಅದನ್ನ ತೀರಿಸುವಷ್ಟ್ರಲ್ಲ ನಮ್ಮ ಹೆಣ ಬಿದ್ದಿರ. ಇವರೊಬ್ರು ಬಂದ್ರು ಒಗ್ಗರಣೆ ಹಾಕೋದಕ್ಕೆ. ಎಂತ ಹೇಳ್ದಂಗಾಯ್ತಾ? ಏನಿಲ್ಲ, ಪ್ರೆಗ್ನೆಂಟ್ಗಳ ವಿಷಯ ನಮ್ಗೆ ಯಾಕೆ ಅಂದೆ. ಮುಂದೆ ನೀವು ಪ್ರೆಗ್ನೆಂಟ್ ಆತ್ರಲ್ಲ, ಅಂದ್ರೆ ಮುಂದೆ ನಿಮ್ ಹೆಂಡತಿಯು ಪ್ರೆಗ್ನೆಂಟ್ ಆತ್ರಲ್ಲ ಅಂತೇಳಿ ಹೇಳಿದೆ. ಆಗ ನೋಡ್ಕೊಳ್ಳೋಣ ಬಿಡಿ. ಓ ಜಾನಿಯರ ನಿಂತ್ಕೊಂಡು ಬರ. ಪುಟ್ಮಲ್ಲಿ ಅವ್ರು ಹೆಂಗು, ಹಾಗೆ ನನ್ನ ಹೆಂಡತಿ ಕೂಡ ತುಂಬ ಬಸ್ರಿ, ಅವಳಿಗೂ ನಿಂಬೆಹಣ್ಣು ಶರ್ಬತ್ ಬೇಕಂದ್ರ ಅದಕ್ಕೆ ಈ ನಿಂಬೆಹಣ್ಣು ನಂಗೆ ಕೊಡಿ. ತಗೊಂಡು ಹೋಗ್ತಿರೋದು ಪುಟ್ಟಕ್ಕನ ಬೈಕ್ ತೀರಿಸ್ಲಿಕ್ಕೆ ಸ್ವಾಮಿ? ಬೇರೆಯವ್ರ ಹೆಂಡತಿ ಬೈಕ್ ಅಲ್ದ ಮರ, ಲೇಟ್ ಆಯ್ತು ತೀರಿಸ್ರು ನಡೀತ. ಆರ್ ನಂದು ಹಂಗಲ್ಲ, ನಂಗೆ ಈಗಳೇ ಬೇಕು. ನೀವ್ ಹೆಂಗ ಫ್ರೀ ಇದ್ರಿ ಅಲ್ಲ, ಹೋಯ್ ತಗ ಬನ್ನಿ ಮಾರ್ರ. ರಾಕಿ ಸೂರಿ ಎಲ್ಲಿಂದನೋ ಬಂದ್ಯಾ ಅಂತ ಕೇಳಿದ್ರಲ್ಲ, ಬಂದ್ರು ಅಲ್ಲಿಗೆ ಹೋಗೋಣ. ಎಲ್ಲಿಗೆ ಜಾನಿ ಬಾಯಿ ಕೊಳ್ಳೆಗಾಲಕ್ಕೆ? ಐ ಲೈಕ್ ಇಟ್ ಕ್ಯಾಚ್ ಕ್ಯಾಚ್. ಇದೆಲ್ಲ ಪುಟ್ಮಲ್ಲಿ ಸೀಮಂತ ಮಾಡ್ಕೊಂಡು ಹೋಗ ಗಂಟ. ಅವು ಹೊಂಟೋದ ಮೇಲೆ ಪುನಃ ನಿಮ್ಮಿಂದ ಕುಣಿಯಕ್ಕೆ ಸುರು ಹಚ್ಚಿಕೊಳ್ಳೋದೇನಂದ್ರೆ. ಈಗ ಅಪ್ಪ ಆಯ್ತವನ್ನೆಲ್ಲ ಮಧುರವ್ರೆ, ಬದಲಾಗ್ಲಿಲ್ಲ ಅಂದ್ರೆ ನೋಡು ಜನ ಪೆಂಗ್ ನನ್ ಮಗ ಅನ್ಕೋತಾರ. ಹಿಂದಿ ವೆರಿ ಗುಡ್. ಮಾಡಕ್ಕೇನು ಕೆಲಸ ಇಲ್ಲ ಅನ್ಸುತ್ತೆ, ಮೆಣಸಿನ್ಕಾಯಿ ಸಿಕ್ತೇನೋ ಘಾಟ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಅಣ್ಣ ಎಪ್ಪನವ್ರಿಗೆ ನನ್ ಮೇಲೆ ಇನ್ನು ಪಾಪ ಹೋಗಿಲ್ಲ ಅನ್ಸ್ತದೆ. ಜಾನಿ ಗೌಡ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ ಏನಾಗಿದೆ? ಅದು ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು. ಅಣ್ಣ ಎಪ್ಪನವ್ರಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ದೊಡ್ಡವ್ರು ಹೇಳರೆ, ಆಗದಾಗೋಯ್ತು. ಈಗ ಯಾಕೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡ್ರಿ? ನಾನು ನಿಮ್ ತೋ ಮಾತಾಡಕ್ಕೆ ಅಂತಾನೆ ಬಂದಿರೋದು. ಅದೇನು ಹೇಳಿ? ಅದು ಪುಟ್ಮಲ್ಲಿ ಬಸ್ರಿ ಅಲ್ವಾ ಹೇಳಿದ್ರಿ, ಎಷ್ಟು ಸಲ ಹೇಳ್ತಿರ್ರಿ? ಅಯ್ಯೋ ಶಿವನೇ, ಮುಂದು ಕೇಳಕ್ ಬಿಡೋದೇ ಇಲ್ಲ, ಎಲ್ಲಿ ಹೇಳೋದು? ಹೇಳೋದು ಅವಶ್ಯ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪುಟ್ಮಲ್ಲಿ ಬಸ್ರಿ ಅಲ್ವಾ, ನಮ್ ಹುಟ್ಟ ಕೂಸ್ಗೆ ಯಾನ್ ಹೆಸರಿಡ್ಬೇಕು ಅಂತ ನಿಮ್ ತೋ ಕೇಳಕ್ ಬಂದಿನಿ ಅಂದಿ. ಅವಳು ಯಾರೋ ಕೂಸ್ ಹುಟ್ಟಕ್ ಮುಂಚೆನೆ ಕುಲಾವಿ ಹೊಲ್ಸಿಟ್ಕೊಂಡಿದ್ಲಂತೆ, ಹಂಗಾಯ್ತು ನಿಮ್ ಕತೆ. ಇನ್ನು ಮಗುನೇ ಆಗಿಲ್ಲ, ಆಗ್ಲೇ ಹೆಸರು ಹುಡ್ಕೊಂಡ್ ಬಂದ್ಬಿಟ್ರ? ಚಂದಾಗಿ ಹೇಳಿದ್ರಿ ಕಂಬುಡಿ, ಹುಟ್ಟದೇ ಕನ್ಫರ್ಮ್ ಆದ್ಮೇಲೆ ಹೆಸರಿಡೋದು ಕನ್ಫರ್ಮ್ ಆಗದೇ ಇದ್ದದ? ಮಧುರ ಅವ್ರೆ, ನೀವೇ ಅವಳಿ ಅಪ್ಪನಾಗಿ ಇಷ್ಟು ಜವಾಬ್ದಾರಿ ತಕೊಳ್ದ್ರೆ ಹೆಂಗ್ಯಾ? ಅದೆಲ್ಲ ಇಂಥವ್ರಿಗೂ ಅರ್ಥ ಆಗಲ್ಲ ಬಿಡಿ, ಸುಮ್ಮನೆ ಇವ್ರ ಜೊತೆ ಮಾತಾಡಿ ಯಾಕೆ ನಿಮ್ ಬಾಯಿ ನೋಯಿಸ್ಕೋತೀರಾ? ಮಕ್ಕಳ ಹೆಸರು ಬೇಕು ತಾನೆ? ಗೂಗಲ್ ಸರ್ಚ್ ಮಾಡಿ. ಮಧುರ ಅವ್ರೆ, ಗೂಗಲ್ ಹುಡುಕಿದ್ರೆ ನಮ್ ಕೂಸ್ಗೂ ಒಳ್ಳೆ ಹೆಸರು ಸಿಕ್ಕಿದ? ಹೌದೌದು, ನೀವು ಸತ್ ಮೇಲೆ ಹೇಗಿರ್ತೀರ ಅಂತಾನೂ ಸಿಗುತ್ತೆ. ಜಾನಿ ಜಸ್ಟ್ ಶಟ್ ಅಪ್, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರ? ನಿಮಗೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ. ಮಧುರ ಅವ್ರೆ, ಅಣ್ಣಪ್ಪನವ್ರು ಇತ್ತೀಚೆಗೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತವ್ರೆ, ಅವ್ರು ಯಾನು ಅಂದ್ರು ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ನಾನು ಈಗಲೇ ಹೋಗಿ ಗೂಗಲ್ಲಿ ಒಳ್ಳೆ ಹೆಸರು ಸಿಕ್ಕಿದ್ರೆ ಫೋನ್ ಮಾಡ್ತೀನಿ. ನಿಮ್ಗೆ ಯಾವ ಕೂಸು ಬೇಕು ಅಂದ್ರೆ ನಮ್ಗೆ ಯಾವ ಕೂಸು ಹುಟ್ಟಿದ್ವು ಅಂತ ಕೇಳ್ದಿ. ಗಂಡ ಹೆಣ್ಣ ನಿಮ್ಮ ಮಾತ್ಮೇಲೆ ನನಗೆ ನಂಬಿಕೆ, ಅದ್ರ ಮೇಲೆ ಹೆಸರು ಹುಡ್ಕೋವಂತ ಹಂಗೆ ಕೇಳಿದ್ನಪ್ಪ, ತೊಂದರೆ ಇಲ್ಲ, ಎರಡು ಹುಡುಕಿಟ್ಟಿರ್ತೀನಿ, ಯಾವ್ದು ಹುಟ್ಟದೋ ಆ ಹೆಸರು ಇಟ್ಕೊಂಡ್ರೆ ಆಯ್ತು. ಅಣ್ಣಪ್ಪನವ್ರಿ ಬರಲ್ಯಾ, ಪುಟ್ಮಲ್ಲಿ ಬಸ್ರಿ ಹೆಂಗ್ಸು ಅವಳಿಗೆ ಮೆಣಸಿನ ಸಾರು ಮಾಡಾಕ್ಬೇಕು. ಜಾನಿ ಜಾನಿ, ನಿದ್ದೆ ಮಾಡ್ತಿದ್ದೀರಾ? ಇಲ್ಲ, ಹೆಸರು ಗದ್ದೆಲಿ ಕಬಡ್ಡಿ ಆಡ್ತಿದ್ದೀನಿ. ಮತ್ತಿನ್ನು ಏನದು, ಮಲಗಿರೋರ್ನ ಎಬ್ಬಿಸ್ಬಿಟ್ಟು ಕೇಳೋ ಪ್ರಶ್ನೆನ ಇದು? ಜಾನಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಪ್ಲೀಸ್ ಎದ್ದಳಿ. ಅದೇನು ಅಂತ ಹೇಳು, ಬಾಳ್ಕೊಂಡೇ ಕೇಳಿಸ್ಕೋತೀನಿ. ಪುಟ್ಮಲ್ಲಿ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಗೌಡ್ರಷ್ಟು ಖುಷಿ ಖುಷಿ ಆಗಿದಾರಲ್ವಾ? ಅದು ಮಲಗೋ ಜಾಗದಲ್ಲಿ ತಿಗ್ನೇ ಬೇಕಾ? ಸುಮ್ಮನೆ ಬಿದ್ಕೋ. ಜಾನಿ ನಾ ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ, ಮುಂದೆ ಹುಟ್ಟೋ ಮಗುಗೆ ಅವ್ರು ಈಗಲಿಂದನೇ ಹೆಸರು ಹುಡುಕ್ತಿದ್ದಾರೆ, ನೀವು ಯಾಕೆ ಹೆಸರು ಹುಡುಕ್ಬಾರ್ದು? ಪುಟ್ಮಲ್ಲಿ ಅವ್ರು ಕೇಳಿ ಹುಡುಕ್ತೀನಿ ಅಂದ್ರೆ ಪುಟ್ಮಲ್ಲಿ ಅವ್ರು ಹೇಳಿದ ನಾನೇ ಕೆಲಸ ಮಾಡ್ಲಿ ಅಂದೆ. ನಾ ಹೇಳೋದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಪುಟ್ಮಲ್ಲಿ ಅವ್ರು ಪ್ರೆಗ್ನೆಂಟ್ ಅಂತ ಗೌಡ್ ಅವ್ರಿಗೆ ಮಾಡ್ತಿರೋ ಆರೈಕೆ ನೋಡಿ ನಂಗೂ ಮಗು ಬೇಕು ಅನ್ನಿಸ್ತಿದೆ. ಅದು ನಂಗೆ ಮೊದಲೇ ತಲೆ ಕೆಟ್ಟೋಗಿದೆ, ಸುಮ್ಮನೆ ಕೋಪ ಬರಿಸ್ಬೇಡ ಬಿದ್ಕೋ. ಕೇಳ್ಬಾರ್ದಂತದ್ ಏನ್ ಕೇಳ್ದೆ, ನಂಗೂ ಮಗು ಬೇಕಂತ ಆಸೆ ಇರಲ್ವಾ? ಕೌಟ್ರ ಇಷ್ಟೊತ್ನಲ್ಲಿ ಫೋನ್ ಮಾಡಿದಾರೆ. ಜಾನಿ ನೀವೇ ಮಾತಾಡಿ. ಅವ್ರು ಫೋನ್ ಮಾಡಿರೋದು ನಿನಗೆ, ನೀನೇ ಮಾತಾಡು. ಕುಶಲ್ ಕುಡ್ದಿದ್ರೆ? ಹಲೋ ಅಣ್ಣಪ್ಪನವ್ರೇ, ಫೋನ್ ನೀವ್ ಎತ್ಕೊಂಬಿಟ್ರಿಯಾ? ತೊಂದರೆ ಇಲ್ಲ, ನಾನು ಅಷ್ಟೊತ್ತಿಂದ ನಿಮ್ ಫೋನ್ಗೂ ಟ್ರೈ ಮಾಡ್ತಾ ಇದ್ದಿ, ಅದ್ಯಾಕು ನಾಟ್ ರೀಚೇಬಲ್ ಗೊತ್ತಾಯ್ತು ನೀ, ಅದಕ್ಕೆ ಮಧುರ ಅವ್ರು ಫೋನ್ ಮಾಡ್ದದು.
ನನ್ನ ಫೋನ್ನ ಪ್ಯಾಂಟ್ ಜಬಲ್ ಇಟ್ಕೊಂಡಿದ್ದೆ ಅದಕ್ಕೆ ನಾಟ್ ರೀಚಬಲ್ ಬರ್ತಿತ್ತು. ಇಷ್ಟೊತ್ತು ನಾನು ಫೋನ್ ಮಾಡಿ ತಲೆ ತಿನ್ನೋದು ಬಿಟ್ಟು ಏನು ವಿಷಯ ಅಂತ ಹೇಳ್ರಿ. ಅದು ಅಣ್ಣಪ್ಪನವರೇ, ಮಧುರ ಅವರು ಗೂಗಲ್ ಹೆಸರು ಹುಡುಕಕ್ಕೆ ಹೇಳಿದ್ರಲ್ಲ, ಹುಡುಕ್ದೇನಿ ನಾಲ್ಕು ಪಸಂದ್ ಆಗಿರೋ ಹೆಸರು ಸಿಕ್ಕವ ಅಂತ ಹೇಳಕ್ ಮಾಡಿದಿ. ಅದನ್ನ ಹೇಳೋದಕ್ಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೇನ್ರಿ? ಇರ್ರಿ ಫೋನು. ಅಣ್ಣಪ್ಪನವ್ರೇ, ಹಂಗೆಲ್ಲ ಕಿರ್ಚಾಡ್ಬೇಡಿ. ಆಮೇಲೆ ಅಚೋರಿ ಅಚೋರಿ ಅಟ್ಟಿಯವರು ಮಧುರ ಅವರು ನಿಮ್ಗೆ ಬ್ಯಾನಿಸ್ತಾರೆ ಅಂತ ತಿಳ್ಕೊಂಬಿಡ್ತಾರೆ. ಹೌದ್ರೆ ಅರ್ಥ ಆಯ್ತು ಬಿಡಿ, ಮುಂದಕ್ಕೆ ನೀವು ಯಾರು ಹೇಳಬೇಡಿ. ಮನೆ ಕಳಿ ವಾತಾರ ಎದ್ದು ನಿಮ್ಮಟ್ಟಿಗೆ ಹೆಸರು ಬರೆದಿರಲ್ಲಿ ಇಷ್ಟು ತಕ್ಕಂಬತ್ತೀನಿ. ಅಣ್ಣಯ್ಯಪ್ಪನವ್ರೆ, ನನ್ನ ಕಷ್ಟನೂ ಓಸಿ ಅರ್ಥ ಮಾಡ್ಕೊಳ್ಳಿ. ಪುಟ್ಮಲ್ಲಿ ಬಸರಲ್ವಾ, ಗಂಟುಗೊಂದ್ಸತ ಅವಳಗ ಕೇಸರಿ ಹಾಕಿ ಹಾಲು ಕಾಯಿಸ್ಕೊಡ್ಬೇಕು. ಏನಂತೆ ಜಾನಿ? ಗೌಡ್ರು ಗೂಗಲ್ ಅಲ್ಲಿ ಹೆಸರು ಹುಡುಕಿಟ್ಟಿದಾರಂತೆ, ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ರು. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ? ಅವ್ರು ಆಡೋ ಆಟಕ್ಕೆ ಕೋಪ ಮಾಡ್ಕೊಳ್ಳೋದು ಇನ್ನೇನ್ ಮಾಡ್ಲಿ? ಕೋಪ ಮಾಡ್ಕೋಬೇಡಿ, ಪಾಪ ಮಾಡ್ಕೊಳ್ಳೋಣ. ಮಗು, ನಾನು ಸೆಟ್ಲ್ ಆದ್ಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದೆ ತಾನೆ, ಈಗ ಯಾಕೆ ಹಿಂಗ್ ಆಡ್ತಿದ್ಯಾ? ಇದನ್ ಕೇಳಿದ್ರೂ ನೀವು ದುಡಿಯಕ್ ಹೋಗ್ತೀರಾ ಅಂತ. ಸುತ್ತಿ ಬಳಸಿ ನನ್ ದುಡಿಯೋ ವಿಷಯಕ್ಕೆ ಬರ್ತಾಳೆ. ನಾನ್ ದುಡಿದೆ ಇದ್ರೆ ಈ ಮನೇಲಿ ಟೈಮ್ ಸರಿಯಾಗಿ ಅಡಿಗೆ ಹೇಗಾಗುತ್ತೆ? ನಾನು ಹೇಳಿದ ಆ ಕೆಲಸ ಅಲ್ಲ, ಗೌಡ್ರು ತರ ನೀವು ಯಾವ್ದಾದ್ರು ಬಿಸ್ನೆಸ್ ಮಾಡಿ ಅಂತ. ಮಧು, ಯಾವುದೇ ಕಾರಣಕ್ಕೂ ಗೌಡ್ರಿಗೆ ನನ್ನನ್ನು ಹೋಲಿಸ್ಬೇಡ. ಒಳ್ಳೇದ್ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೋತೀರಾ? ಏನಾದ್ರೂ ಮಾಡ್ಕೊಳ್ಳಿ. ಮಧುರಾ ಮೇಡಮ್ ಇಲ್ಲೇ ಬಂದ್ಬಿಟ್ರಲ್ಲ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಮ್ಮನೇಲಿ ಯಾರು ಪೇಷಂಟ್ ಇಲ್ವಲ್ಲ, ನಮ್ಮನೆಗೆ ಯಾಕೆ ಬಂದ್ರಿ? ಚೆನ್ನಾಗಿ ಹೇಳಿದ್ರೆ ಬೆಳಕಿಲ್ದೆ ಬಣ್ಣ ಕಾಣಲ್ಲ, ಪೇಷಂಟ್ ಇಲ್ದೆ ಡಾಕ್ಟ್ರು ಮನೆಗೆ ಬರೋದಿಲ್ಲ. ನಮ್ಮನೇಲಿ ಪೇಷಂಟ್ ಇದಾರಂತ ನಿಮಗೆ ಯಾರು ಫೋನ್ ಮಾಡಿದ್ದು? ನಾನೇ. ನಿಮಗ್ ಯಾವ ಕಾಯಿಲೆ ಬಂದಿದೆ ಅಂತ ಡಾಕ್ಟರ್ನ ಕರೆಸ್ಕೊಂಡಿದ್ದೀರೋ? ನನಗೆ ಯಾವ ಕಾಯಿಲೆನು ಬಂದಿಲ್ಲ ಕಣೆ, ನಿನಗೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಟೆಸ್ಟ್ ಮಾಡ್ಸಕ್ ಕರೆಸಿರೋದು? ಮೆಣಸಿನ್ಕಾಯಿ ಘಾಟು. ಡಾಕ್ಟ್ರೆ, ಇವ್ನ ಟೆಸ್ಟ್ ಮಾಡಿ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಹಲೋ ಮೈಡರ್, ಗಂಡನ್ ತಾಯಿ ಅವ್ರೆ, ನನಗ್ ಯಾವ ಪ್ರಾಬ್ಲಮ್ ಇಲ್ಲ, ಬೇಕಿದ್ರೆ ನಿಮ್ ಮಗನ್ ಕರ್ಸಿ ಟೆಸ್ಟ್ ಮಾಡ್ಸಿ. ಚೆನ್ನಾಗಿದೆ ಅಮ್ಮ, ನೀವ್ ನೀವೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಾವು ಕಷ್ಟಪಟ್ಟು 8 ವರ್ಷ MBBS ಪಾಸ್ ಆಗಿದ್ಯೇನು ಕಾಯ್ತುರಿಯಕ್ಕ? ಹಲೋ ಡಾಕ್ಟರ್, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, MBBS ಕೋರ್ಸ್ ಇರೋದು ಬರೀ 5 ವರ್ಷ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾವು 3.5 ವರ್ಷ ಫೇಲ್ ಆಗಿದ್ದೀವಿ. ಡಾಕ್ಟ್ರೆ, ಏನ್ ನೀವು ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ? ನಮ್ಮನೇಲಿ ಯಾರಿಗೇನ್ ಪ್ರಾಬ್ಲಮ್? ನಮ್ಗಿನ್ನೂ ಮಕ್ಕಳಾಗಿಲ್ವಲ್ಲ ಅಂತ ಟೆಸ್ಟ್ ಮಾಡಕ್ಕೆ ನಿಮ್ಮ ಮಮ್ಮಿ ಡಾಕ್ಟರ್ನ ಕರೆಸಿದ್ದಾರೆ. ಮಮ್ಮಿ, ಇವಳು ಹೇಳ್ತಿರೋದು ನಿಜನಾ? ಮಗನೇ, ನನಗೆ ನಿನ್ ಬಗ್ಗೆ ಯಾವ ಡೌಟು ಇಲ್ಲ ಕಣೋ, ಆದ್ರೆ ಒಬ್ಬರಿಗೆ ಟೆಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಒಪ್ಕೊಳ್ಳಲ್ವಲ್ಲ, ಅದಕ್ಕೆ ನಿನಗೂ ಒಂದ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತ. ಮಮ್ಮಿ, ನಿಮ್ ಮಗನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ ರೀ, ಟೆಸ್ಟ್ ಮಾಡಿಸ್ಬಿಡಿ. ಇದ್ರೇನ್ ಅವಮಾನ ಆಗೋದಿಲ್ಲ, ನಿಮ್ಮ ಪೌರುಷತ್ವಕ್ಕೂ ಧಕ್ಕೆ ಬರೋದಿಲ್ಲ. ಡಾಕ್ಟ್ರ್ ಅನ್ಸ್ಕೊಂಡು ಹಾಳಾಗಿ ಹೋಗ್ಲಿ, ಬಂದ್ಬಿಟ್ಟಿದ್ದೀನಿ. ಇಬ್ರು ಸ್ವಲ್ಪ ಕೋಆಪರೇಟ್ ಮಾಡಿ. ಅದೇನು ಹೇಳ್ರಿ, ಒಂದ್ ಅರ್ಧ ಮೇಲೆ ಬ್ಲಡ್ ತಗೊಂಬಿಟ್ಟು ಟೆಸ್ಟ್ ಮಾಡ್ಬಿಟ್ಟು ನಾಳೆನೆ ಕೊಟ್ಬಿಡ್ತೀನಿ ರಿಪೋರ್ಟ್ನ. ಅವಾಗ ಯಾರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗೋಗುತ್ತಲ್ಲ. ಹಲೋ ಡಾಕ್ಟರ್, ಬೇಕಿದ್ರೆ ಯು ಟೆಸ್ಟ್ ಮಾಡಿ, ನಾನ್ ಯಾವ ಟೆಸ್ಟ್ ಮಾಡಿಸ್ಕೊಳಲ್ಲ, ಯಾಕಂದ್ರೆ ನನಗ್ ನನ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಟೆಸ್ಟ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಕ್ ನೀನ್ ಯಾವಳೆ? ಇದು ನನ್ ವಂಶ ವೃಕ್ಷ ಬೆಳೆಯೋದ್ರ ಪ್ರಶ್ನೆ ನೋಡು. ಮರ್ಯಾದೆಯಾಗಿ ಟೆಸ್ಟ್ ಮಾಡಿಸ್ಕೊಳಕ್ ಒಪ್ಕೊಂಡ್ರೆ ಡಾಕ್ಟರ್ ಸಿರಿಂಜ್ ತೆಗಿತಾರೆ, ಇಲ್ಲ ಅಂದ್ರೆ ನಾನು ದಬ್ಳ ತಗೊಂಬಂದ್ ಚುಚ್ತೀನಿ. ಯಾಕೆ ಓಡಾಡ್ತಿದ್ಯಾ, ನಿದ್ದೆ ಬಂದಿಲ್ವಾ? ನಿಮ್ ಮಮ್ಮಿ ಮನೇಲಿರೋವರೆಗೂ ನಿದ್ದೆ ಇರ್ಲಿ, ಸೀನು ಬರ್ತಿಲ್ಲ. ಸೀನ್ ಬರ್ಲಿಲ್ಲ ಅಂತ ಮುಖನ ಹಾಕಿ ಸೀರಿಯಸ್ ಮಾಡ್ಕೊಂಡಿದ್ಯಾ? ಒಂದ್ ನಿಮಿಷ ಇರು. ಅಬ್ಬಾ, ಸೀನ್ ಬಂತು, ಇನ್ನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಜಾನಿ, ಯಾಕೆ ಯಾವಾಗ್ಲೂ ತಲೆ ಕೆಟ್ಟವ್ರ ತರ ಆಡ್ತೀರಾ? ನಾನೇನ್ ಮಾಡ್ದೆ, ನೀನ್ ಸೀನ್ ಬರ್ತಿಲ್ಲ ಅಂತಂದೆ, ಮೂಗು ಹೂ ಇಟ್ಟು ಸೀನ್ ಬರ್ಸ್ದೆ, ತಪ್ಪೇನು? ತಮಾಷೆ ನಿಲ್ಸಿ ನಾ ಹೇಳಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಅಲ್ಲ ರೀ, ನಿಮ್ ಮಮ್ಮಿಗೆ ನನ್ ಬಗ್ಗೆ ಏನ್ ಗೊತ್ತು ಅಂತ ಮೆಡಿಕಲ್ ಟೆಸ್ಟ್ ಅಂತ ಬ್ಲಡ್ ತಗೊಂಡ್ರು. ಬ್ಲಡ್ ತಗೊಂಡಿದ್ದು ಮಮ್ಮಿ ಅಲ್ಲ ಡಾಕ್ಟ್ರು. ನಿಮ್ ಮಮ್ಮಿ ಹೇಳಿದ್ರೆ ತಾನೆ ಡಾಕ್ಟರ್ ತಗೊಂಡಿದ್ದು. ಇದ್ ಹೀಗೆ ಮುಂದುವರೆದ್ರೆ ನಾನ್ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಸ್ವಲ್ಪ ಮೆಲ್ಲಗ್ ಮಾತಾಡು, ಬಾಗ್ಲು ಬೇರೆ ಓಪನ್ ಇದೆ, ಮಮ್ಮಿ ಕೇಳಿಸ್ಕೊಂಡ್ರೆ ಬಾಯ್ ಬಂದ್ ಬೈದ್ ಬಿಡ್ತಾರೆ. ನೀವ್ ಬೈಸ್ಕೊಳ್ಳಿ, ನಾನು ಬೈಸ್ಕೋಬೇಕು? ನಾನು ಇನ್ಮೇಲೆ ಅವ್ರ ಹತ್ರ ಬೈಸ್ಕೊಳ್ಳಲ್ಲ.
ಹೆಣ್ಣಾಗ ನಿನ್ಗೆ ಎಷ್ಟು ಕೋಪ ಬರ್ತಿದ್ಯಲ್ಲ, ನನ್ನ ಬ್ಲಡ್ ನು ತಗೊಂಡು ಟೆಸ್ಟ್ ಕಳಿಸಿ ನನ್ ಮೇಲೆ ಅನುಮಾನ ಪಡ್ತಿದ್ದಾರೆ, ನನ್ಗೆ ಎಷ್ಟು ಕೋಪ ಬರಬೇಡ. ನನಗೆ ನಿಮ್ ವಿಷಯ ಬೇಕಾಗಿಲ್ಲ. ಒಂದು ನೀವು ಅವ್ರ ಬುದ್ಧಿ ಹೇಳಿ ವಾಪಸ್ ಕಳಿಸಿ, ಇಲ್ಲ ಅಂದ್ರೆ ಮುಂದೆ ಬರೋ ಎಲ್ಲ ಪ್ರಾಬ್ಲಮ್ಗೂ ನೀವೇ ಕಾರಣ ಆಗ್ತೀರಾ. ಅತ್ತೆ ಸೊಸೆ ಮಧ್ಯೆ ಸಿಕ್ಕಾಕೊಂಡ ಪ್ರತಿಯೊಬ್ಬ ಗಂಡಸಿನ ಪ್ರಾಬ್ಲಮ್ ಇದು. ಹೆಂಡತಿ ಹೊಟ್ಟೆ ಮುಂದೆ ಬಂದರೂ ಗಂಡನೇ ಕಾರಣ, ಅತ್ತೆ ಸೊಸೆ ಜಗಳಾಡ್ಕೊಂಡು ಮುಂದೆ ಪ್ರಾಬ್ಲಮ್ ಬಂದರೂ ಅದಕ್ಕೂ ಗಂಡನೇ ಕಾರಣ. ಗಂಡಜನ್ ಮುಖಿಷ್ಟು ಬೆಂಕಿ ಹಾಕ. ನಿಮಗ್ ನೀವೇ ಬೈಕೊಳ್ಳೋದ್ ನಿಲ್ಸಿ ಹೋಗಿ ನಿಮ್ ಅಮ್ಮಂಗ್ ಬೈದು ಊರಿಗೆ ವಾಪಸ್ ಕಳ್ಸಿ, ಆಗ ನಾವು ನೆಮ್ಮದಿ ಆಗಿರ್ಬೋದು. ಆಗ್ಲೂ ನಾವು ನೆಮ್ಮದಿ ಆಗಿರಕ್ ಆಗಲ್ಲ ಮಧು. ಯಾಕೆ? ಪ್ರೆಗ್ನೆಂಟ್ ಪುಟ್ಮಲ್ಲಿ ಅವ್ರು ನನ್ನ ಪಕ್ಕ ಇರೋತಂಕ ನಾನೇ ನೆಮ್ಮದಿ ಆಗಿರ್ಲಿ? ಅಣ್ಣಪ್ಪನವ್ರಿ, ಇದ್ಯಾಕ ಹೊಟ್ಟ ಕಟ್ಕೊಂಡ್ರವ್ರ ತರ ಮುಖ ಮಾಡ್ಕೊಂಡಿದಾರಿ? ನನ್ನ ಎಕ್ಸಾಮ್ ರಿಸಲ್ಟ್ಗೂ ಕೂಡ ಇಷ್ಟು ಟೆನ್ಷನ್ ಅಲ್ಲಿ ಕಾಯ್ದಿರ್ಲಿಲ್ಲ ಗೌಡ್ರೆ. ಆ ಡಾಕ್ಟರ್ ತರ ರಿಪೋರ್ಟ್ ಏನಾಗುತ್ತೋ ಅಂತ ಟೆನ್ಷನ್ ಆಗ್ತಿದೆ. ಈಗ ನಣ್ಣಯ್ಯಪ್ಪನವ್ರಿ, ನಿಮ್ಮ ಮೇಲೆ ನೀವೇ ನಮ್ಮ ಕ ಕಳ್ಕೊಂಬಿಟ್ರೆ ಪಾಪ ಮಧುರ ಅವ್ರ ಗತಿ ಏನಾಗ್ಬೇಕು? ಲೇ ಗೌಡ, ಸುಮ್ಮನೆ ನಿಂತ್ಕೊಳ್ಳೋ. ನನ್ನ ಮಗ ಯಾವತ್ತಿದ್ರು ಹುಲಿನೇ ಕಣೋ? ನಿಮ್ ಹುಲಿ ಪೌರುಷನ ನಾನು ನೋಡ್ತಾನೆ ಇದ್ದೀನಿ. ರಿಸಲ್ಟ್ ಏನ್ ಬರುತ್ತೋ ಅನ್ನೋ ಟೆನ್ಷನ್ಗೆ ಈ ಹುಲಿ ಇಲ್ಲಿ ತರ ಪರದಾಡ್ತಿದೆ. ಮಧು, ನಮ್ಮಮ್ಮಿ ಹೇಳ್ದಾಗೆ ನಾನು ಹುಲಿನೇ. ಹೌದು ಹೌದು ಹೌದು, ನೀವು ಹುಲಿನೇ. ಆದ್ರೆ ಹೆಣ್ಣು ಹುಲಿನ ಗಂಡು ಹುಲಿನ ಅಂತ ಡಾಕ್ಟರ್ ಬಂದ್ಮೇಲೆ ಗೊತ್ತಾಯ್ತದೆ. ಬೇಡ, ಯಾರಿಗೂ ಕನ್ಫ್ಯೂಷನ್ ಬೇಡ. ಕನ್ಫರ್ಮ್ ಮಾಡಕ್ಕೆ ಅಂತ ನಾನು ಬಂದಿಲ್ವಾ? ಮಾಡ್ತೀನಿ, ಕನ್ಫರ್ಮ್ ಮಾಡ್ತೀನಿ. ರೀ ಡಾಕ್ಟ್ರೆ, ಯಾಕ್ರಿ ಇಷ್ಟು ಲೇಟು? ಅದು ಕಟಿಂಗು ಶೇವಿಂಗು ಮಾಡಿಸ್ಕೊಂಬರೋಣ ಅಂತ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ರು. ಅದಕ್ಕೆ ಒಂದು ಕೆಲಸ ಮಾಡಿ, ಜೊಲ್ಲ ಕೂರಿಸಿರ್ತೀನಿ ತಣ್ಣಗಾಗುತ್ತೆ ಅಂತಂದ. ಒತ್ತು ನಿಮಿಷ ಕಾಯ್ಬೇಕು ಅಂದ್ಬಿಟ್ಟು ಚೆನ್ನಾಗಿ ಜೊಲ್ಲೊಡ್ಕೊಂಡು ಬಂದ್ಬಿಟ್ಟೆ. ರೀ ಡಾಕ್ಟ್ರೆ, ನಿಮ್ಮ ಕತೆ ಕೇಳೋದಕ್ಕೆ ನಮ್ಗೆ ಟೈಮ್ ಇಲ್ಲ, ಮೊದಲು ರಿಸಲ್ಟ್ ಹೇಳ್ರಿ. ವಿಷಯದಲ್ಲಿ ಕಷ್ಟ ಆಯ್ತದೆ ಅಂತ ನಾನು ತಾವು ನೇರವಾಗಿ ಹೇಳ್ಕೊಂಬಿಡಿ, ನಾನು ನಿಮ್ಗೆ ನೇರವಾಗಿ ಏನು ಮಾಡಬೇಕು ಅಂತ ಹೇಳ್ಕೊಟ್ಬಿಡ್ತೀನಿ. ಕಷ್ಟ ಆಗ್ತಿದೆ ಅಂತ ನಾನು ನಿಮ್ಮ ಹತ್ರ ಬಂದು ಹೇಳಿದ್ನೇನ್ರಿ, ಎಲ್ಲವನ್ನು ಹೇಳ್ಕೊಡೋಣ ಆಗ್ಬಿಟ್ರು. ಅಣ್ಣಪ್ಪನವ್ರೆ, ಅಣ್ಣಪ್ಪನವ್ರೆ, ನನಗೇನು ಬೇಕಾಗಿಲ್ಲ. ಆದ್ರೆ ನಿಮ್ಮವ್ವ ನಿನ್ನೆನ್ರ ತರ ನನ್ನ ಸೊಸೆನೂ ಬಿರ್ನ ಬಸ್ರಿ ಆಗ್ಬೇಕು ಅಂತ ಅಟಾಡ್ಕೊಂಡು ಕೂತಾರೆ. ನಿಮ್ಮಿಬ್ರಿಗೂ ಮಾಡೋ ಕೆಲಸ ಇಲ್ಲ ಅಂತ ನನ್ನ ಯಾಕ್ರಿ ಸಾಯಿಸ್ತಿದ್ದೀರಾ? ನೀವು ಶತ್ರ ಮಧುರ ಅವರು, ನಾನ್ ಬಾಳ ಕೊಡ್ಬೋದಲ್ವಾ? ಅಂದ್ರೆ ನೀವು ಈ ತರ ಎಲ್ಲ ಮಾತಾಡಬೇಡಿ, ಮಧುರ ಅವ್ರು ಬಾಳ ಹಾಳಾಗೋಯ್ತದೆ. ಹಿಂದಿ ನೋಡ್ರೆ, ನಿಮ್ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನೀವ್ ಇಲ್ಲಿಂದ ಹೋದ್ರೆ ಯಾರು ಬಾಳು ಹಾಳಾಗಲ್ಲ. ಆಯ್ತು ಅಣ್ಣಪ್ಪ ನೋಡಿ, ನೀವು ಇಷ್ಟೆಲ್ಲ ಕೇಳ್ಕೊಂಡ್ಮೇಲೆ ಇನ್ನೊಂದು ಕ್ಷಣ ನಾನು ಈ ಜಾಗದಲ್ಲಿ ಇರಲ್ಲ. ಆದ್ರೂ ನಿಮ್ಮ ಮಕ್ಕಳು ಮಾಡ್ಕೊಳ್ಳೋದೇನಾದ್ರು ಕಷ್ಟ ಆದ್ರೆ ನನ್ನ ತವ್ಯವಳಿ ಕಿರ್ಚ್ಕೋಬೇಡಿ ಅಣ್ಣಪ್ಪನವ್ರೆ. ನಾ ಹೇಳ್ದದ್ ಹಂಗೆಲ್ಲ, ನಿಮ್ಮ ಮಕ್ಕಳು ಮಾಡ್ಕೊಳ್ಳೋದು ಕಷ್ಟ ಆದ್ರೆ ನನ್ನ ತವ್ಯವಳಿ, ನನಗೆ ಗೊತ್ತಿರೋರ್ಗೆ ಹೋಗ್ಬಿಟ್ಟು ಅದ್ರ ಕೂಸ್ನ ದತ್ತು ತಕ್ಕೊಡ್ತೀನಿ ಏಂದಿ ಬರ್ತೀನಿ. ಅಣ್ಣಪ್ಪನವ್ರೆ, ಯಾವುದೋ ಕೂಸ್ನ ಯಾಕೆ ದತ್ತು ತಗೋಬೇಕು? ಪುಟ್ಮಲ್ಲಿ ಬಸ್ರಿ, ಇನ್ನೊಂದು ದಿನ ಎರಿಗೆ ಆಯ್ತದೆ, ನಮ್ಮ ಕೂಸ್ನೆ ಆಡಿಸ್ಕೊಂಡಿರಿ. ಜಾನಿ, ನಿಮ್ಮ ಮಮ್ಮಿ ಯಾವಾಗ ಊರಿಗೆ ಹೋಗ್ತಾರೆ? ಅವರೇ ಹೇಳಿದ್ರಲ್ಲ, ನಿನ್ ಪ್ರೆಗ್ನೆಂಟ್ ಆದ್ಮೇಲೆ ನಿನ್ ಸೀಮಂತ ಮಾಡಿನೇ ಹೋಗೋದಂತೆ. ಜಾನಿ, ನಿಮ್ಮ ಅಮ್ಮ ಅಲ್ಲ ಆ ಬ್ರಹ್ಮ ಬಂದ್ ಹೇಳಿದ್ರು ನನ್ ಈಗ್ಲೇ ತಾಯಿ ಆಗಲ್ಲ ಆಗಲ್ಲ ಆಗಲ್ಲ. ಏನದಾಗಲ್ಲ, ಗೋಡೆ ಕಿವಿ ಕೊಟ್ಟು ಕಂಡ ಹೆಂಡತಿ ಏನ್ ಮಾತಾಡ್ತಾರಂತ ಕೇಳಿಸ್ಕೊತಾನೆ ಇರ್ತಾರೆ. ಏನೇ ಅದು ಪಕ್ಕಕ್ಕೆ ತಿರ್ಕೊಂಡು ಗೋಣಕ್ತಿದ್ಯಾ? ಏನಿಲ್ಲ ಅತ್ತೆ, ಕೇಳಿಸ್ಕೊಂಡ್ರೆ ನಿಮ್ ಕಿವಿ ಹಾಳಾಗೋಗುತ್ತೆ. ಜಾನಿ ಕಂದ, ನಾ ನಿನ್ಗೆ ಹೇಳಿದ್ದೇನು, ನೀನ್ ಮಾಡ್ತಾ ಇರೋದೇನು? ಮಮ್ಮಿ, ಕಾಂಪೌಂಡ್ ಮೇಲೆ ಪಾಟ್ಗಳು ಜೋಡಿಸ್ತಾ ಇದ್ದೀನಿ. ನೋಡು, ಇವಳು ಪ್ರೆಗ್ನೆಂಟ್ ಆಗೋವರೆಗೂ ನೀನ್ ಯಾವ ಕೆಲ್ಸನೂ ಮಾಡಬಾರ್ದು. ನಾನು ಇವತ್ತೇ ಮನೆ ಕೆಲ್ಸಕ್ಕೆ ಯಾರನ್ನಾದ್ರೂ ಗೊತ್ತು ಮಾಡ್ತೀನಿ. ಮನೆ ಕೆಲಸ ಮಾಡಕ್ಕೆ ಬೇರೆಯವ್ರನ್ನ ಗೊತ್ತು ಮಾಡಿದ್ರೆ ನಿಮ್ಮ ಮಗ ಯಾವ ಕೆಲಸ ಮಾಡ್ತಾರೋ? ನಾನ್ ಹೇಳಿದ ಕೆಲಸ ಮಾಡ್ತಾನೆ ಕಣೆ. ಮಮ್ಮಿ, ಇಷ್ಟ ದಿನ ಸುಮ್ಮನಿದ್ದು ಸಡನ್ ಆಗಿ ರೊಚ್ಚಿಕೆದ್ದು ಯಾಕೆ ಎಲ್ರಿಗೂ ಹುಚ್ಚಿಡಿಯೋ ತರ ಮಾಡ್ತಿದ್ದೀರಾ? ಯಾಕಂದ್ರೆ ನಿಮ್ಮ ಮಮ್ಮಿಗೆ ಹುಚ್ಚಿಡ್ದಿದೆ. ನನ್ನೇ ಹುಚ್ಚಿ ಅಂತೀಯನೆ? ಮತ್ತಿನ್ನೇನು, ನಿಮ್ ಮಗನ ಯೋಗ್ಯತೆ ಗೊತ್ತಿದ್ಮೇಲೂ ಮಮ್ಮಗೂ ಬೇಕು ಮಮ್ಮಗೂ ಬೇಕು ಅಂತ ಹಠ ಹಿಡ್ದಿದ್ದೀರಲ್ಲ, ನಿಮಗ್ ಸ್ವಲ್ಪನಾದ್ರೂ ಮುಂದಾಲೋಚನೆ ಇದ್ಯಾ? ನೀ ಯಾವ ಟೈಮಲ್ಲಿ ಏನಾಗ್ಬೇಕು ಅದಾಗೆ ಆಗುತ್ತೆ. ನೀವು ಸುಮ್ನೆ ನುಗ್ಗೆಕಾಯಿ ಹುಳಿ ಈರುಳ್ಳಿ ತಿನ್ನು ಅಂತ ಜೋರಾಗಿ ಹೇಳ್ಬೇಡಿ. ವಿಷಯ ಪಬ್ಲಿಕ್ ಆದ್ರೆ ನಾನು ಏರಿಯಾದಲ್ಲಿ ಹುಡುಗಿರ್ ಮುಂದೆ ಮೇಂಟೈನ್ ಮಾಡಿರೋ ಬಿಲ್ಡಪ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಇವಳಿಗೆ ಇಷ್ಟು ಹಠ ಇರ್ಬೇಕಾದ್ರೆ ನನಗೆ ಇನ್ನೆಷ್ಟು ಹಠ ಇರ್ಬೇಕು? ಒಂದ, ಇವಳು ಪ್ರೆಗ್ನೆಂಟ್ ಆಗ್ಬೇಕು. ಇನ್ನೊಂದು, ಬೇರೆ ಆಪ್ಷನ್ ಇಲ್ಲ, ಇವಳು ಪ್ರೆಗ್ನೆಂಟ್ ಆಗ್ಲೇಬೇಕು. ನೀವು ನಿಮ್ ಹಠ ಹೇಳಿದಿರಾ, ಈಗ ನಾನು ನನ್ನ ಹಠ ಹೇಳ್ತಿದ್ದೀನಿ. ಒಂದು, ನಾನ್ ಪ್ರೆಗ್ನೆಂಟ್ ಆಗಲ್ಲ. ಇನ್ನೊಂದು, ಬೇರೆ ಆಪ್ಷನೇ ಇಲ್ಲ, ನೀವು ತಿಪ್ಪರ್ಲಾಗ ಹಾಕಿದ್ರು ನಾನ್ ಪ್ರೆಗ್ನೆಂಟ್ ಆಗಲ್ಲ. ಡೇ, ನನಗೆ ಚಾಲೆಂಜ್ ಮಾಡ್ತೀಯಾ?
ನೋಡಿ ಇಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ಇವಳು ಪ್ರೆಗ್ನೆಂಟ್ ಆಗಕ್ಕೆ ಒಪ್ಕೊಳ್ಳೋವರೆಗೂ ಮನೆ ಬಿಟ್ಟು ಹೋಗ್ತೀರಾ? ಇಲ್ಲ, ಮನೆ ಮುಂದೆ ಸತ್ಯಾಗ್ರಹ ಕೊಡ್ತೀನಿ. ಬೇಕೇ ಬೇಕು, ಒಮ್ಮಗೂ ಬೇಕು. ಬೇಕೇ ಬೇಕು, ಒಮ್ಮಗೂ ಬೇಕು. ಬೇಕೇ ಬೇಕು, ಒಮ್ಮಗೂ ಬೇಕು. ಬೇಕೇ ಬೇಕು, ಒಮ್ಮಗೂ ಬೇಕು. ಅವಾಯ್ ಅಮ್ಮ ಪುಟ್ಮಲಿ, ದಿರ್ ನೋಡ್ಬನಿ, ಓಡ್ಕೊಂಡಿ ಓಡ್ಕೊಂಡಿ ಓಡ್ಕೊಂಡು ನಿಧಾನ ನಿಧಾನ. ಏ ತನಕ ಅದ್ಯಾಕ್ಲಂಗ್ ಕಿರ್ಚ್ಕೊಂಡೆ? ಮಲಗಿರು, ನನ್ನ ಕೂಸು ಹೆದರ್ಕೊಂಡು ಹೆಂಗ್ ಎದ್ದು ಬಂದ್ಲು ನೋಡು. ನಾನೆಷ್ಟೇ ಅಲ್ಲ, ಒಟ್ಟಲಿರೋ ಕೂಸು ಎದ್ ಬಿಡ್ತಾವು. ಅದೇ ಮನಿಕೋಡ ಮನಿಕೋ ಮನಿಕೋ. ನೈ ಅದ್ಯಾಕ್ಲ ಕಿರ್ಚ್ಕೊಂಡೆ? ಅಬ್ಬಾಯ್ ಅಲ್ಲಿ ನೋಡು, ಅನ್ನಪ್ಪನವ್ರು ಒಬ್ಬ ದಿಢೀರ್ ಅಂತ ರೊಚ್ಚಿಗೆ ಎದ್ಬಿಟ್ಟು ಸ್ಟ್ರೈಕ್ ಮಾಡಕ್ ಕೂತ್ಬಿಟ್ಟಾರೆ. ಬೇಕೇ ಬೇಕು, ಮೊಮ್ಮಗೂ ಬೇಕು. ಇಷ್ಟು ದಿನ ಅವ್ರು ಚೆನ್ನಾಗೆ ಇದ್ರಲ್ಲ, ಈಗೇನಾಯ್ತು? ನೀನಾಗಿದ್ದು ಮಧುರು ಅವರು ಆಗ್ಬೇಕಂತೆ. ಅಯ್ಯೋ ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಬನ್ನಿ ಅಲ್ಲೇ ಹೋಗಿ ಕೇಳು. ಬನ್ನಿ ಬನ್ನಿ. ಬೇಕೇ ಬೇಕು, ಮೊಮ್ಮಗೂ ಬೇಕು. ಮೊಮ್ಮಗೂ ಬೇಕು. ಮಮ್ಮಿ ಏನ್ ಮಾಡ್ತಿದ್ದೀರಾ? ಏನು ಕಾಣಿಸ್ತಿಲ್ವೇನು? ಅಜ್ಜಿ ಆಗ್ಬೇಕು ಅಂತ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ. ಬೇಕೇ ಬೇಕು, ಮೊಮ್ಮಗೂ ಬೇಕು. ಐ ಲೈಕ್ ಇಟ್. ಅಜ್ಜಿ ಈಗೆಂತ ನೀವು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿನಿ ಅಂತ ನೆನೆಸಿದ್ರಾ? ಐ ಲೈಕ್ ಇಟ್. ಕಲ್ಟಿವೇಟ್ರು ಸುಮ್ಮನೆ ನಿಂತ್ಕೋಬೇಕು. ಓ ಅಣ್ಣಪ್ಪನವ್ರಿ, ಸಂಸಾರದ ಗುಟ್ನ ಬೀದಿ ರಟ್ಟಿ ಆಗಿ ಮಾಡ್ಕೊಂಡ್ರಿ. ಓ ಆಂಟಿ, ಇಂಥ ವಿಷಯನೆಲ್ಲ ಅಟ್ಟಿ ಒಳಗಡೆ ವಾಲ್ ಮಾಡ್ಕೋಬೇಕು. ಹುಸು, ಅದು ವಾಲ್ವ್ ಅಲ್ಲ ಸಾಲ್ವ್. ಹಿಡಿದ್ರೆ ಚಾಡ, ಅದೇ ಮಾಡ್ಕೋಬೇಕು. ಇಂಥ ವಿಷಯನೆಲ್ಲ ಬೀದಿಗೆ ತಂದ್ರೆ ಮರವದೇ ಹೋಯ್ತದೆ. ಇದ್ರ ತಾನೆ ಹೋಗಕ್ಕೆ. ನೋಡಿ ನೋಡಿ, ಅತ್ತೆನೋ ಮರ್ಯಾದೆನೋ ಇಲ್ಲದೆ ಹೇಗ್ ದುರಹಂಕಾರದಿಂದ ಮಾತಾಡ್ತಿದ್ದಾಳೆ ಅಂತ. ಐ ಡೋಂಟ್ ಲೈಕ್ ಇಟ್. ಈ ನಮ್ಮನೆ ದುರಹಂಕಾರದಿಂದ ಮಾತನಾಡಿದಾಗಲಲ್ವಾ ಇಂಥ ಜಗಳಗಳೆಲ್ಲ ಆಗುದು. ರಾಖಿ, ನೀನು ಮಧ್ಯ ಮಾತಾಡಿ ಸುಮ್ನೆ ಕೋಪ ಬರ್ಸ್ಬಿಡ ಕಣ. ಪ್ಲೀಸ್ ಸುಮ್ನೆ ನಿಂತ್ಕೊಳ. ಮಮ್ಮಿ ಬನ್ನಿ, ನಾವು ಒಳಗೆ ಹೋಗೋಣ. ಆಗಲ್ಲ ಕಣೋ, ನೀವಿಬ್ರು ನನಗೆ ಮೊಮ್ಮಗನ್ ಕೊಡ್ತೀನಿ ಅಂತ ಒಪ್ಕೊಳ್ಳೋವರೆಗೂ ನಾನು ಸತ್ಯಾಗ್ರಹ ಮಾಡ್ತಾನೆ ಇರ್ತೀನಿ. ಹಾಗಾದ್ರೆ ಇಲ್ಲೇ ಕೂತ್ಕೊಂಡ್ ಬಾಯ್ ಬಡ್ಕೋತೀರಿ? ಹುಚ್ಚ ಆಸ್ಪತ್ರೆ ಬಂದ್ ನಿಮ್ಮ ತಗೊಂಡು ಹೋಗ್ತಾರೆ. ಅಪ್ಪ ಜಾನಿ, ಅದಾಗ್ಲಿಕ್ಕೆ ಅಂತಿರ್ಲಿಲ್ಲ ಅವ್ರಿಗೆ ನಮ್ಮನ್ನ ಸ್ಟ್ರೈಕ್ ಮಾಡ್ತಿರೋದು. ನಿಮ್ಮ ಅವನು ಬುದ್ಧಿ ಹೇಳಿ ಒಳ ಕರ್ಕೊಂಡೋಗು. ಯಾರೇ ಬುದ್ಧಿ ಹೇಳಿದ್ರು ನಾನು ಸತ್ಯಾಗ್ರಹ ನಿಲ್ಸಲ್ಲ ನಿಲ್ಸಲ್ಲ ನಿಲ್ಸಲ್ಲ. ಮಮ್ಮಿ ನನ್ಗೆ ಇನ್ನೊಂದಿನ ಟೈಮ್ ಕೊಡಿ. ಹೇಗಾದ್ರೂ ಮಾಡಿ ಮಧುನ ಒಪ್ಸಿ ನಿಮ್ಗೆ ಒಂದ್ ಮೊಮ್ಮಗು ಅಲ್ಲ ಮೂರ್ ಮೂರ್ ಜನ ಮೊಮ್ಮಕ್ಳು ಕೊಡ್ತೀನಿ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್.